ಬಸವ ಕಲ್ಯಾಣ ನಗರದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದಂತ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಾಕಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಹೊತ್ತಿನಿಂದ ವೇದಿಕೆಯ ಎಲ್ಲ ಗಣ್ಯರ ಭಾಷಣವನ್ನು ಕೇಳಿದ್ದೀರಿ ನಾನೇನು ಭಾಷಣ ಮಾಡಲ್ಲ ಮತ್ತು ವಿಶೇಷವಾಗಿ ನನ್ನ ಬಸವ ಕಲ್ಯಾಣ ಒಬ್ಬ ವಿದ್ಯಾರ್ಥಿನಿ ಗಂಗೋತ್ರಿ ಅಂತಕ್ಕಂಥ ವಿದ್ಯಾರ್ಥಿನಿ ನಾನು ಕಳೆದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಪ್ರತಿಯೊಂದು ಕಾರ್ಯಕ್ರಮದೊಳಗ ಒಬ್ಬ ವಿದ್ಯಾರ್ಥಿನಿ ಅಥವಾ ಒಬ್ಬ ವಿದ್ಯಾರ್ಥಿ ವೇದಿಕೆ ಮೇಲೆ ಬಂದು ಮಾತಾಡಬೇಕು ಅಂತ ಹೇಳಿ ಬಹುತೇಕ ತಾಲೂಕು ಆಡಳಿತಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನನ್ನ ವಿನಂತಿಯನ್ನ ತಾವು ಪರಿಗಣಿಸಿದ್ದೀರಿ ಆ ಗಂಗೋತ್ರಿ ವೇದಿಕೆ ಮೇಲೆ ಬರೋ ಮುಂದ ಒಂದೆರಡು ಪೇಪರ್ ಹಿಡ್ಕೊಂಡು ಬಂದ್ರು ಕೈಗೊಳ್ಳದ ಎಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು ನನಗೆ ಸ್ವಲ್ಪ ಬೇಸರ ಆಯ್ತು ಯಾಕಂದ್ರೆ ಅವಳು ಓದ್ತಾಳೇನೋಪ ಅಂತ ಹೇಳಿ ನಾ ಏನೋ ಪೇಪರ್ ಕಸ್ಕೋಬೇಕಂದ್ರೆ ನೀನ್ ಹ್ಯಾಂಗ್ ಬರ್ತಾ ಹಾಗೆ ಮಾತಾಡ ಅಂತ ಹೇಳಿ ನಾನು ಸುರಿಯಿಂದ ಗಂಗೋತ್ರಿಗೆ ಅಬ್ಸರ್ವ್ ಮಾಡ್ದ ಅಕ್ಕಿ ಮುಖ ಈ ತೆಳದ್ರು ಮಾಡಿಲ್ಲ ಅತ್ಯಂತ ಅದ್ಭುತವಾಗಿ ಯಾವ ರೀತಿ ಉಪನ್ಯಾಸಕರು ಮಾತಾಡಿದ್ರು ಅದೇ ರೀತಿ ಮಾತಾಡ್ದಂತ ಆ ಗಂಗೋತ್ರಿಗೆ ಅಕ್ಕಿ ಕಲಿಸಿದಂತ ಶಿಕ್ಷಕರಿಗೆ ಆ ಶಾಲೆಗೆ ಈ ನೆಲದ ಸೇವಕನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಎಸ್ ಸಿ ಸೇವೆ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಮುಂದಿನ ಕಾರ್ಯಕ್ರಮದೊಳಗ ಒಬ್ಬ ಹುಡುಗ ಒಬ್ಬ ಹುಡುಗಿ ವೇದಿಕೆ ಮೇಲೆ ಬಂದು ಮಾತಾಡಬೇಕು ಮತ್ತು ಅವ್ರು ಏನೂ ಬರೋ ಮುಂದ ಕೈದಾಗ ಚಿಟ್ಟಿ ಚಿಪ್ಪಾಟಿ ಏನು ಇರಬಾರ್ದು ನಾ ಹೆಂಗ್ ಬರ್ತೀನಲ್ಲ ಬಂದು ಮೈಕೆ ತೋತೀನಿ ನಾನು ನಾ ಕಾಲ್ ಸೇರ್ತೋಬಲ್ ಕಾರ್ಯಕ್ರಮ ತಪ್ಪಾಗ್ಲಿ ಮುಂದಿನ ಯಾವುದೇ ಕಾರ್ಯಕ್ರಮದೊಳಗ ಒಬ್ಬ ಹುಡುಗಿ ಒಬ್ಬ ಹುಡುಗ ಅವರಿಗೆ ಅವಕಾಶ ಕೊಡಬೇಕು ಅವರಲ್ಲಿ ನಾವು ಅವರ ಪ್ರತಿಭೆಯನ್ನು ಬೆಳೆಸಬೇಕು ಪ್ರತಿಯೊಂದು ಶಾಲಾ ಕಾಲೇಜಿನೊಳಗ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತಕ್ಕಂಥದ್ದು ಜಿದ್ದು ಪ್ರಾರಂಭ ಆಗಬೇಕು ಅಂಥ ಅವಕಾಶ ನಾವು ನಿಮ್ಮೆಲ್ಲರಿಗೂ ಕೊಡ್ತೀವಿ ಈಗಾಗಲೇ ಕನ್ನಡ ರಾಜ್ಯೋತ್ಸವ ರಾಷ್ಟ್ರಕೂಟರು ವಚನ ಸಾಹಿತ್ಯ ಹುಯಿಲಗೋಳ ನಾರಾಯಣರಾವ್ ಪ್ರತಿಯೊಂದು ಗಂಗೋತ್ರಿ ಮತ್ತು ಎ ಸಿ ಸಾಹೇಬರು ಹಾಗೂ ಭೀಮಾಶಂಕರ್ ಅವರೆಲ್ಲ ಈಗಾಗಲೇ ಹೇಳಿದ್ದಾರೆ ಬಹುತೇಕ ನಾನು ಏನು ಹೇಳಕ್ ಹೋಗೋದಿಲ್ಲ ಹೇಳಿದ್ದೇ ಹೇಳಬಾರ್ದು ಹೇಳಿದ್ದೇನೆ ಹೇಳಕ್ಕಂತಂದ್ರೆ ಅವ್ರು ಚಂದ ಹೇಳಿಲ್ಲ ನನ್ನ ಅರ್ಥ ಅವ್ರು ತಪ್ಪು ಹೇಳಲ್ಲ ನನ್ನ ಅರ್ಥ ಹಾಗಾಗಿ ಹೇಳಿದ್ ಹೇಳೋದ್ರೊಳಗೆ ಅರ್ಥ ಇಲ್ಲ ವಿದ್ಯಾರ್ಥಿಗಳೇ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಸೇರಿರಿ ಮತ್ತು ವಿಶೇಷವಾಗಿ ಎಲ್ಲ ತಾಲೂಕಾ ನೌಕರರು ಶಿಕ್ಷಕರು ಸೇರಿದ್ದೀರಿ ಬಹುತೇಕ ಇದಕ್ಕೆ ನಾನು ನಮ್ಮ ಎ ಸಿ ಸಾಹೇಬರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಬೇಕಾಗ್ತದೆ ಅದ್ಧೂರಿ ಕನ್ನಡ ರಾಜ್ಯೋತ್ಸವದ ಆಚರಣೆ ತಾವು ಮಾಡಿರಲ್ಲ ನಾನು ನಿಮ್ಗೆ ಸೆಲ್ಯೂಟ್ ಮಾಡ್ತೀನಿ ಸರ್ ಯಾವ ಕೆಲಸ ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ ನಾವು ಒಪ್ಪಬೇಕು ಇನ್ನೊಂದು ನಾನು ಸಾಕಷ್ಟು ಕಡೆ ಬೋರ್ಡ್ಗಳು ನೋಡಿದೆ ಸರ್ ಹೇಳಿದ್ದು ಕರ್ನಾಟಕದೊಳಗೆ ಈ ಕನ್ನಡದ ಮಣ್ಣಿನೊಳಗೆ ಬೋರ್ಡ್ ಮೊದಲು ಯಾವಾಗ ಇರ್ಬೇಕಂದ್ರೆ ಮೊದಲು ಕನ್ನಡದೊಳಗೆ ಆ ಬೋರ್ಡ್ ಇರ್ಬೇಕು ಅದ್ರ ಕೆಳಗೆ ನನಗೇನು ಬೇಜಾರಿಲ್ಲ ಮರಾಠಿನೊಳಗಿದ್ದ ನಮ್ದು ಬೋರ್ಡ್ ಅದ ಅದ್ರ ಕೆಳಗೆ ಮತ್ತೆ ಹಿಂದಿದಾಗಿದ್ದರೆ ನಮಗೇನು ಬೇಜಾರಿಲ್ಲ ಕನ್ನಡದ ಮೊದಲು ಈ ಮ್ಯಾಲ ಇರ್ಬೇಕಂತ ಹೇಳಿ ಎ ಸಿ ಅವ್ರು ನಾನು ಸ್ಟ್ರಿಕ್ಟ್ಲಿ ಆದೇಶ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಮತ್ತೆ ಸಾಕಷ್ಟು ಜನ ಇಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಸೇರಿದ್ದೀರಿ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮುಂಬೈ ಒಳಗ ಒಬ್ಬ ಬಾಲಕ 15 ವರ್ಷದ ಒಬ್ಬ ಬಾಲಕ 15 ಅಥವಾ 16 ವರ್ಷದ ಬಾಲಕ ನಡ್ಕೊಂಡು ಹೋಗ್ತಾ ಇರ್ತಾನೆ ಮುಂಬೈದೊಳಗ ಮೈಸೂರೇ ಕುಂತು ಕೇಳಿ ಸರ್ ಮನೋರ್ ಮೈಸೂರು ಕುಂತು ಕೇಳ್ಬೇಕು ಸರ್ ನಮ್ಮ ಮಾತುಗಳು ಮುಂಬೈ ಒಳಗ 16 ವರ್ಷದ ಒಬ್ಬ ಬಾಲಕ ಹೋಗ್ತಾ ಇರ್ತಾನ ಹಿಂದ ಕಾರ್ನೊಳಗ ಅವ್ರ ತಂದೆ ಬರ್ತಾರ
ಬಾರಪ್ಪ ಮಗನೇ ಕಾರ್ನೊಳಗೆ ಕೂಡ ಅಂತೇಳಿ ಮಗನಿಗೆ ಕಾರ್ನೊಳಗೆ ಕೂಡಿಸೋತಾರ. ಕೂಡಿಸ್ಕೊಂಡು ತಾಸು ಹೋಟೆಲ್ ಕೊಯ್ತಾರೆ ಮಗನಿಗೆ. ತಾಸು ಹೋಟೆಲ್ ಕೊಯ್ದು ಒಳ್ಳೆ ರೀತಿ ಊಟ ಮಾಡಿಸ್ತಾರ ಅವನಿಗೆ. ಅವ ಏನ್ ತಿಂತಾನದು ಜ್ಯೂಸ್ ಐಸ್ ಕ್ರೀಮ್ ಎವ್ರಿಥಿಂಗ್ ಒಳ್ಳೆ ಊಟ ಮಾಡಿಸಿ ಮತ್ ಕಾರ್ನ ಕೂತು ವಾಪಸ್ ಬರ್ತಾರ. ಬರ ಮುಂದ 16 ವರ್ಷದ ಬಾಲಕ ತಂದೆ ಕೇಳ್ತದ ಏನಂತಂದ್ರ, ಅಪ್ಪ ನಂದು ಇವತ್ತರೆ ಬರ್ತ್ಡೇನೇ ಇಲ್ಲ, ಯಾಕೆ ಇವತ್ತು ನನಗೆ ಇಂಥ ಅದ್ದೂರಿ ಪಾರ್ಟಿ ನೀನು ಕೊಟ್ಟಿ ಅಂತೇಳಿ 16 ವರ್ಷದ ಬಾಲಕ ತಂದೆ ಕೇಳಿದಾಗ, ಏನಿಲ್ಲಪ್ಪ ಮಗನೇ, ಇವತ್ತು ನಿಂದು SSLC ರಿಸಲ್ಟ್ ಬಂದದ, ನೀ 5 ವಿಷಯದಲ್ಲೂ ಫೇಲ್ ಆಗಿದ್ದಿ, ಅದ್ರ ಸಲುವಾಗಿ ನಾನು ಪಾರ್ಟಿ ಕೊಟ್ಟೀನಿ ಅಂತೇಳಿ ಆ ತಂದೆ ಹೇಳ್ತಾನ. ಆ ಮಗು ಯಾರಂದ್ರ, ತಮಗೆಲ್ಲರಿಗೂ ಗೊತ್ತದ, ಹಿಂದಿ ಚಲನಚಿತ್ರದಲ್ಲಿ ಖ್ಯಾತ ನಟ ಅನುಪಮ್ ಖೇರ್. ಆ ತಂದೆ ಮಾತು ಕೇಳಿ ವೆರಿ ನೆಕ್ಸ್ಟ್ ಇಯರ್ ಆ ಬಾಲಕ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗ್ತಾನ, ಪೋಸ್ಟ್ ಗ್ರಾಜುಯೇಟ್ ಮುಗಿಸೋತಾನ. 40ನೇ ವರ್ಷದೊಳಗೆ ಚಲನಚಿತ್ರದೊಳಗೆ ಭಾಗವಹಿಸಿ 54 ವರ್ಷ ಆಗುತ್ತಾನ, 4 ಫಿಲ್ಮ್ ಫೇರ್ ಅವಾರ್ಡ್ ತಗೊಳ್ತಾನ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸೋಲು ಕೂಡ ಎಂಜಾಯ್ ಮಾಡ್ತಕ್ಕಂಥದ್ದು ಸಮರಿಸ್ತಕ್ಕಂಥದ್ದು ನಾವು ಕಲಿಬೇಕು. ಅದಕ್ಕಾಗಿ ಅಬ್ರಹಾಂ ಲಿಂಕನ್ ಏನ್ ಪತ್ರ ಬರೀತಾರಂದ್ರ, ತನ್ನ ಮಕ್ಕಳು ಓದ್ತಕ್ಕಂಥ ಶಾಲಾ ಶಿಕ್ಷಕರಿಗೆ ಅಬ್ರಹಾಂ ಲಿಂಕನ್ ಪತ್ರ ಬರೀತಾರೆ. ಏನಂತ, ಗುರುಗಳೇ ನನ್ನ ಮಕ್ಕಳಿಗೆ ಬರೇ ಗೆದ್ದವರಷ್ಟೇ ಕಥೆಗಳು ಹೇಳಬೇಡ್ರಿ, ಸೋತವ್ರ ಕಥೆಗಳು ನನ್ನ ಮಕ್ಕಳಿಗೆ ಕಲಿಸ್ರಿ ಅಂತೇಳಿ ಅಬ್ರಹಾಂ ಲಿಂಕನ್ ಪತ್ರ ಬರೀತಾರೆ ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಸೇರಿರಿ. ಹೌದು, ನಮ್ಗೆ ಇವತ್ತು ಏನೂ ಗೊತ್ತಿಲ್ಲ, SSLC ನನಗೆ ಇಂಗ್ಲೀಷ್ನೊಳಗೆ ನಾನು ಪರ್ಫೆಕ್ಟ್ ಇಲ್ಲ, ನನ್ನ ಮ್ಯಾಥಮೆಟಿಕ್ಸ್ನೊಳಗೆ ಪರ್ಫೆಕ್ಟ್ ಇಲ್ಲ. ಮನಸ್ಸು ಮಾಡಿದ್ರೆ ರನ್ನ 16ನೇ ವರ್ಷಕ್ಕೆ ಶಿಕ್ಷಣ ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ದು. ರನ್ನ ಪಾಠಿ ತಗೊಂಡು ಅಂತ ಬರ್ತಿದ್ರು 16 ವರ್ಷ ಆದಾಗ. ಅದಕ್ಕೆ ನಾವ್ಯಾರು ನನ್ನ ಬಸವ ಕಲ್ಯಾಣದ ವಿದ್ಯಾರ್ಥಿಗಳು ಪ್ರತಿಯೊಂದು ಯಾರಿಗೆ ಥಟ್ ಅಂತ ಕರೆದ್ರೆ ಯಾವ ರೀತಿ ಗಂಗೋತ್ರಿ ಮಾತಾಡಿದಳು, ಮುಂದಿನ ಕಾರ್ಯಕ್ರಮದೊಳಗೆ ಆ ಗಂಗೋತ್ರಿಗೆ ಶೆಟ್ ಹೊಡೆಯಲು ನಾ ಮಾತಾಡ್ತೀನಿ ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಲ್ಲಿ ನೆಲೆದು ಹೋಗ್ಬೇಕು. ಹಾಗಾಗಿ ನಾನು ಭಾಷಣವೇ ಮಾಡಲು ಸರ್ ಮತ್ತೆ ಇದು ಮುಗಿಸೋಣ ಅಂತ ಹೇಳ್ತೀನಿ ನಾನು SSLC. ಇಲ್ಲ, ನೀವು ಅಧ್ಯಕ್ಷತೆ ಇದ್ದೀರಿ, ಒಂದು ಎರಡನೇ ಮಾತಾಡ್ರಿ ಶುಭಾಶ ಹೇಳಿ ಅಂತ ಹೇಳಿದ್ರು. ಏನು ಮಾಡ್ಬೇಕು, ನಾನು ನಮಗೂ ಕೇಳಲ್ಲ, ಮಾತಾಡ್ತಾ ಮಾತಾಡ್ತಾ ಹಂಗೆ ಹೋಗ್ಬಿಟ್ಟು ಮುಗಿಸ್ತೀನಿ. ಕನಕ್ಸ್ ಅವ್ರೆ, ನಿಮ್ಗೆ ನಾನು ಬೇಜಾರು ಮಾಡಲ್ಲ. ಮತ್ತೊಮ್ಮೆ ಇನ್ನು ನನಗೆ ಎಲ್ಲರಿಗೂ ನೋಡಿದ್ರೆ ಸಾಕಷ್ಟು ಮಾತಾಡ್ಬೇಕಂತೇಳಿ ಅನ್ನಿಸ್ತದೆ, ಅದು ಸಮಯದ ಅಭಾವ. ಹಾಗಾಗಿ ನಾನು ಯಾವತ್ತು ಮಾತಾಡ್ಬೋದಾ, ಇನ್ನೊಂದು 2 ನಿಮಿಷ ಮಾತಾಡ್ಬೋದಾ? ನೀವು ಕೈ ಎತ್ತದ ಮಾತಾಡ್ತೀನಿ 2 ನಿಮಿಷ. ಧನ್ಯವಾದಗಳು, ನನ್ನ ಮಾತು ಕೇಳ್ತೀರಂದ್ರೆ. ಇವತ್ತು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಸಾಕಷ್ಟು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇನ್ನೊಂದು ಸಣ್ಣ ಸ್ಟೋರಿ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತೇನೆ. ಒಂದು ಊರೊಳಗೆ ಅಪ್ಪ ಮಗಳು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಓಣಿಯಲ್ಲಿ ಬಹುತೇಕ ನಾನು ಈಗ ಹೇಳ್ತಾ ಇರೋದು ನಿಮಗೂ ಅನಿಸ್ಬೋದೇನೋ, ನಾನಂತೂ ನನ್ನ ಜೀವಮಾನಗಳು ನಾನು ಅನುಭವಿಸ್ತೀನಿ ಸರ್. ನಾನು 1989 ಹೇಳಿದ, ನಾನು 8ನೇ 9ನೇ ತರಗತಿ ಇದ್ದ, ನಾನು ಕ್ಲಾಸ್ನೊಳಗೆ ಫಸ್ಟ್ ಇದ್ದೆ. ನಾನು ಸೆಕೆಂಡ್ ಎಂದು ಒಪ್ಪೋಣವಲ್ಲ, ನಾನು ಸೆಕೆಂಡ್, ನಾ ಎದುರಾಗೂ ಫಸ್ಟ್ ಇರ್ಬೇಕು. ನಾನು ಹ್ಯಾಂಡ್ ರೈಟಿಂಗ್ ನಂದೇ ಫಸ್ಟ್ ಇರ್ಬೇಕು ಕ್ಲಾಸ್ನೊಳಗೆ. ಹಾಗಾಗಿ ನನಗೆ ಕ್ವಿಜ್ಗೆ ಹೊಸಪೇಟೆಗೆ ಆಯ್ಕೆ ಮಾಡಿದ್ರು ಸರ್. ಹೊಸಪೇಟೆ ಕ್ವಿಜ್ ಹೋಗ್ಬೇಕು, ನಾನೇ ಹುಷಾರು ಸಾಲಾಗಿದ್ದೀನಿ ಅಂತೇಳಿ. ಬಹುತೇಕ ಅವತ್ತು 50 ರೂಪಾಯಿ ಬೇಕಾಗಿತ್ತು. 50 ರೂಪಾಯಿ ನನ್ನ ಕಡೆಯಿಂದ ಕುಡ್ಲಿಕ್ಕಾಗಲಾರ ಬಟ್ಟಿಗೆ. ಅವತ್ತು ಹೊಸಪೇಟೆಗೆ ಹೋಗ್ಲಿಕ್ಕಾಗಲಾರ್ದೆ ಮನೆಯೊಳಗೆ ಕಣ್ಣೀರು ಹಾಕಿದ್ದು ನನಗೆ ಇವತ್ತಿಗೆ ಭೀ ನೆನಪದ. ಬಹುತೇಕ ನನಗೀಗ ಸ್ವಿಟ್ಜರ್ಲೆಂಡ್ ಹೋಗ್ಬೋದು, ನನ್ನ ಸರ್ಕಾರ ನನಗೆ ಸ್ವಿಟ್ಜರ್ಲೆಂಡ್ ಕಳಿಸ್ಬೋದು.